ಫ್ರೆಂಡ್ಸ್, ಒಂದೊಳ್ಳೆ ಟೈಮ್ ನಿಮ್ದಾಗಬೇಕು ಅಂತ ಹೇಳಿದ್ರೆ ಆರೋಗ್ಯ ಆನಂದ ಇರಲೇಬೇಕು. ಅದಕ್ಕೋಸ್ಕರ ನಿಮ್ಮ ಆರೋಗ್ಯ ಕಾಪಾಡೋದಕ್ಕೆ ಪ್ರತಿ ಎಪಿಸೋಡಲ್ಲಿ ಏನಾದರೂ ಒಂದು ರೆಸಿಪಿ ಹೇಳ್ಕೊಡೋಕ್ಕೆ ನಮ್ಮ ಜೊತೆ IAMG ಕಾಲೇಜ್ನ ಪ್ರೊಫೆಸರ್ ರಾಮಚಂದ್ರ ರಾವ್ ಅವರು ಇರ್ತಾರೆ. ಸೊ ಇವತ್ತು ಇದ್ದಾರೆ, ಏನು ಹೇಳ್ಕೊಡ್ತಾರೆ, ಏನು ಹೇಳ್ಕೊಡ್ತಾ ಇದ್ದೀರಾ ಸರ್? ಕೊರಿಯಂಡರ್, ಕುಕುಂಬರ್ ಜ್ಯೂಸ್, ಸೌತೆಕಾಯಿ, ಕೊತ್ತಂಬರಿ ಜ್ಯೂಸ್. ಏನೇನು ಬೇಕು? ಆಬ್ವಿಯಸ್ಲಿ ಸೌತೆಕಾಯಿ ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ನಿಂಬೆಹಣ್ಣು, ಉಪ್ಪು. ಈ ಹೆಚ್ಚಾಗಿ ಈ ವೆಯ್ಟ್ ಲಾಸ್ ಮಾಡಬೇಕು, ನನಗೆ ಹೊಟ್ಟೆ ಕಮ್ಮಿ ಮಾಡಬೇಕು ಅಂತ ಕೆಲವರೆಲ್ಲ ಹೇಳ್ತಾ ಇರ್ತಾರೆ. ಕೆಲವರು ಕೇಳ್ತಾರೆ, ಸರ್ ಹೇಗೆ ಸರ್ ಹೊಟ್ಟೆ ಕಮ್ಮಿ ಮಾಡೋದು ಅಂತ. ಹೊಟ್ಟೆಯನ್ನು ಮಾತ್ರ ಕಮ್ಮಿ ಮಾಡಲಿಕ್ಕಾಗಲ್ಲ, ದೇಹ ಅದು ಹಾಲಿಸ್ಟಿಕ್, ಇದು ಎಲ್ಲವನ್ನು ನಮ್ಮ ಮನಸ್ಸಿಂದ ಹಿಡಿದು ದೇಹದ ಪ್ರತಿಯೊಂದು ಅಂಗಾಗ್ತದೆ. ಹೊಟ್ಟೆ ನಿಧಾನವಾಗಿ ಕರಿಬೋದು. ಅದಕ್ಕೆ ನಮಗೆ ಏನಾದರೂ ಹಸಿವೆ ಆದಾಗ ಫ್ಯಾಟ್ ಇಲ್ಲದೇ ಇರುವಂಥದ್ದು ತೆಗೆದುಕೊಳ್ಬೇಕು. ಸೌತೆಕಾಯಿಯಲ್ಲಿ ಬಹಳಷ್ಟು ನೀರಿನಂಶ ಇದೆ, ಸುಮಾರು 80% ನೀರಿನಂಶ ಇದೆ. ನಮಗೆ ಹೊಟ್ಟೆ ತುಂಬಿದೆ ಅಂತ ಅನ್ನಿಸ್ತದೆ, ಆಗ ಹಸಿವೆ ಆದಾಗ ಇದನ್ನು ತಿನ್ಬೋದು. ನಮ್ಮ ದೇಹಕ್ಕೆ ಏನು ಶಕ್ತಿ ಬೇಕೋ, ನಮ್ಮಲ್ಲಿ ಸ್ಟಾಕ್ ಇರ್ತದೆ ಫ್ಯಾಟ್, ಅದರಿಂದ ತೆಗೆದುಕೊಳ್ತದೆ. ಹಾಗಾಗಿ ಆ ಸ್ಟಾಕ್ ತೆಗೆದುಕೊಂಡಾಗ ಹೊಟ್ಟೆ ಕಮ್ಮಿ ಆಗ್ತದೆ, ದೇಹದ ಬೇರೆ ಭಾಗದಲ್ಲಿ ಇದ್ದ ಈ ಫ್ಯಾಟ್ ಅಂಶ ವೆಯ್ಟ್ ಲಾಸ್ ಮಾಡ್ಕೋಬಹುದು. ಹೌದು, ಆಗ ನಮಗೆ ಸುಸ್ತಾಗ್ತದೆ, ಆಗ ವಿಟಮಿನ್ ಸಿ ಬೇಕು, ಎಲೆಕ್ಟ್ರೋಲೈಟ್ಸ್ ಬೇಕು, ಉಪ್ಪು ಬೇಕು, ಬೇಕಾದ್ರೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಆದರೆ ಸಕ್ಕರೆ ಇಲ್ಲದೇ ಇದೊಂದು ರುಚಿ ಆಗ್ತದೆ, ಚಪ್ಪರಿಸಿ ಕುಡಿಬೋದು. ಅದಕ್ಕಾಗಿ ಹಾಗರೆ ಕತ್ತರಿಸಿದ ಸೌತೆಕಾಯಿ. ವೀಕ್ಷಕರೇ ನೆನಪಿರಲಿ, ಇದು ಸಿಪ್ಪೆ ಸಮೇತ ನಾನು ಮಾಡ್ತಾ ಇರೋದು. ನಮ್ಮ ಎಪಿಸೋಡ್ನಲ್ಲಿ ನಾವು ಹೆಚ್ಚಾಗಿ ಸಿಪ್ಪೆಯನ್ನು ಸೇರಿಸ್ತಾ ಇದ್ದೇವೆ, ಯಾವುದನ್ನು ಬಿಡಲ್ಲ. ಫೈಬರ್ ಅಂಶ ಜಾಸ್ತಿ ಇದೆ, ಯಾವುದೇ ಈ ಫೈಬರ್ ಅಂಶ ಕಮ್ಮಿ ಇದ್ರೆ ಏನಾಗ್ತದೆ, ಭಾಳ ಬೇಗ ಮತ್ತೆ ಹಸಿವೆ ಆಗ್ತದೆ. ನಮ್ಮ ಉದ್ದೇಶವೇ ಈ ಒಂದು ವೆಯ್ಟ್ ಲಾಸ್, ಹಸಿವೆ ಆಗಬಾರ್ದು. ಹಾಗಾಗಿ ಫೈಬರ್ ಅಂಶ ಜಾಸ್ತಿ ಇದ್ದಾಗ ನಿಧಾನವಾಗಿ ಕರಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಬ್ಬಿಣದ ಅಂಶ ಇದೆ, ಸ್ವಲ್ಪ ಉಪ್ಪು ಸೇರ್ಸೋಣ, ಒಂದು ಅರ್ಧ ನಿಂಬೆಹಣ್ಣು ಸಾಕು. ಇದಕ್ಕೆ ಸ್ವಲ್ಪ ನೀರು ಹಾಕಿದರೆ ನೀವು ಗ್ರೈಂಡ್ ಮಾಡಿ ನಾನು ಕುಡಿತೇನೆ, ಯಾಕಂದ್ರೆ ನನ್ನ ಹೊಟ್ಟೆ ಕಮ್ಮಿ ಆಗಬೇಕು. ಓಕೆ, ಸೊ ಇವತ್ತಿನ ಒಂದು ಜ್ಯೂಸ್ ಏನಿದೆ ರಾಮಚಂದ್ರ ಸರ್ಗೋಸ್ಕರ ಸ್ಪೆಷಲ್ ಆಗಿ, ಸೊ ಹೆಲ್ದಿ ಆಗಿದೆ, ಫಿಟ್ ಅಂಡ್ ಫೈನ್ ಆಗಿರ್ಬೋದು, ಟೇಸ್ಟಿಯಾಗೂ ಕೂಡ ಇದೆ, ಸೂಪರ್. ಸೊ ಮತ್ತೆ ಆಗ್ತಾರ ನೀವು ಮಾಡಿಕೊಂಡು ಮನೇಲಿ ಕುಡೀರಿ, ಹೆಲ್ದಿ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯುವರ್ ವೆಲ್ಕಮ್.